ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದುಕೊಂಡು BARCಯಲ್ಲಿ ಬಹುಕಾಲ ಕಾರ್ಯನಿರ್ವಹಿಸಿ ಮುಂಬಯಿಯ ಮೈಸೂರು ಅಸೋಸಿಯೇಷನ್ನ ಕಟ್ಟಿಬೆಳೆಸಿದಂತಹ ಮಹಾನ್ ಕನ್ನಡಿಗರಲ್ಲಿ, ಕನ್ನಡ ಸಾಧಕರಲ್ಲಿ ಮಂಜುನಾಥ ಅವರು, ನಟ ಮಂಜುನಾಥ್ ಅವರ ನಾಟಕಗಳಲ್ಲಿ ಮಹತ್ವದ ಪಾತ್ರವನ್ನು, ನಟನಾಗಿ ಪಾತ್ರವನ್ನು ವಹಿಸಿದವರು. ಅವರ ಬಹುಮುಖ ಪ್ರತಿಭೆಗೆ ನಮೋ ಅಂತ ಹೇಳಿದ್ರು. ನಟ ಮಂಜುನಾಥ್ ಅವರ ಕುರಿತು ತಮ್ಮ ವಿಚಾರಗಳನ್ನ, ಅನಿಸಿಕೆಗಳನ್ನು ಹಂಚಿಕೊಳ್ಬಹುದಾ? ನಾನು 1962 ಮೈಸೂರು ಅಸೋಸಿಯೇಷನ್ ನ ಸದಸ್ಯನಾದಾಗ, ಅದೇ ವರ್ಷ ಅವರು, ನಾನು ಜನವರಿ ಫೆಬ್ರವರಿಯಲ್ಲಿ ಸದಸ್ಯನಾದೆ, ಅವರು ಸುಮಾರು ಜುಲೈ ಆಗಸ್ಟ್ ನಲ್ಲಿ ಸದಸ್ಯತ್ವಕ್ಕೆ ಬಂದು ಸೇರ್ಕೊಂಡು ಬಂದಾಗ ನಮ್ಮ ಡಾಕ್ಟರ್ ಮಂಜುನಾಥರು ಯಾರ ಕೈಯಲ್ಲೂ ಮಾತಾಡ್ತಾರೆ, ತಮ್ಮ ಪಾಡಿಂದ ಅವತ್ತು ಐಸೋಲೇಟೆಡ್ ಗೊತ್ತಿಲ್ಲ, ಅದು ಯಾವ ಮಾತಾಡ್ತಾರೆ ಅಂದ್ರೆ ಏನೋ ಕಾರಣ ಗೊತ್ತಿರಲಿಲ್ಲ. ಹಾಗೂ ನಮ್ಮ ಒಬ್ರು ಇಬ್ಬರಿಗೂ ಬೇಕಾದ ಒಬ್ಬ ಗೆಳೆಯ ಇಲ್ಲ ದಿನಮಣಿ ಅಂತ, ಆತ ನಮ್ಮಿಬ್ಬರಿಗೂ ಒಬ್ರಿಗೊಬ್ರಿಗೆ ಪರಿಚಯ ಮಾಡಿಸ್ತ. ಅವನಿಗೆ ಇವನು ಗೊತ್ತಿತ್ತು, ನಾನು ಗೊತ್ತಿತ್ತು, ಅವನು ಹಾಸನದವನು, ಈಗ ನಾನು ಹಾಸನದವನು, ಅವನು ತುಮಕೂರಿನಲ್ಲಿ ಇದ್ದಿದ್ರಿಂದ ಅವ್ರ ಪರಿಚಯ ಇತ್ತು ಅಂತ ಮಾಡಿಸ್ತ. ಆಮೇಲೆ ನಿಧಾನಕ್ಕೆ ಅವ್ರ ಹತ್ರ ಅಸೋಸಿಯೇಷನ್ನಲ್ಲಿ ಒಬ್ಬರೊಬ್ಬರ ಮಾತು ಇದು ಶುರು ಮಾಡಿದ ಮೇಲೆ ಇವಾಗ ತೊಂದರೆ ಏನಪ್ಪ ಅಂದ್ರೆ ಅವ್ರ ಮಾತು ನಿಲ್ಸೋದು ಕಷ್ಟವಾಗಿದೆ. ಡಾಕ್ಟರ್ ಮಂಜುನಾಥರದ್ದು ಒಂದೇನು ಅಂದ್ರೆ, ಯಾವುದೇ ವಿಷಯನ ಅವ್ರು ನೋಡೋ ದೃಷ್ಟಿನೇ ಬೇರೆ ಆಗಿರುತ್ತೆ. ನಾವು ಒಂದು ದೃಷ್ಟಿನ ನೋಡ್ತಾ ಇದ್ರೆ ಅವ್ರು ಅದಕ್ಕೆ ತತ್ವವಿಂದವಾದ ಒಂದು ದೃಷ್ಟಿ ನೋಡಿ ಅವ್ರ ವಾದವನ್ನು ಮಂಡಿಸ್ತಾರೆ. ನಮಗೂ ಅವ್ರದ್ದು ತುಂಬಾ ಇನ್ನೊಂದು, ನಮ್ದು ಅವ್ರದ್ದು ಗೆಳೆತನ ಶುರುವಾಗಿದ್ದೇನೆ ಈ ಒಂದು ಸಿನಿಮಾ ನೋಡಿ ಅದ್ರ ಬಗ್ಗೆ ದೊಡ್ಡ ಚರ್ಚೆ. ನಮ್ದೊಂದು ವಾದ, ಅವ್ರದ್ದೊಂದು ವಾದ, ಆ ವಾದ ನಮ್ಮಿಬ್ಬರನ್ನು ಒಬ್ಬರನ್ನೊಬ್ಬರನ್ನು ಆಕರ್ಷಿಸ್ತು ನಾವು ಸ್ನೇಹಿತರ. ಆವಾಗ ಅಸೋಸಿಯೇಷನ್ ನಲ್ಲಿ ನಾಟಕಗಳು ನಡೀತಾ ಇತ್ತು. ಅವಾಗ ವಿ ಕೆ ಮೂರ್ತಿ ಅವರು ನಾಟಕಗಳನ್ನು ನಡೆಸ್ತಾ ಇದ್ದ ಕಾಲ. ಅವ್ರ ಜೊತೆಗೆ ಇನ್ನೂ ಕೆಲವರೆಲ್ಲ ಇದ್ರು, ಪದ್ದಣ್ಣ ಅಂತ ನಾನು ಆವಾಗಲೇ ಹೇಳಿದೆ, ಪದ್ದಣ್ಣ ಬೆಂಗಳೂರಿನವರು, ಅವರು ಬೆಂಬಾಯಿನಲ್ಲಿದ್ರು ಆ ಸಮಯದಲ್ಲಿ. ಆಮೇಲೆ ರಾಮಚಂದ್ರ ಮೂರ್ತಿ ಅಂತ ಒಬ್ರು ಇದ್ರು, ಅವರ ಶ್ರೀಮತಿಯವರು, ಅವರಿಬ್ರು ಏರಿಯಾದಲ್ಲೆಲ್ಲ ಬಹಳ ಪ್ರಸಿದ್ಧರಾಗಿದ್ದವರು. ಅವರಿಬ್ರು ಇಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ರು. ಜೊತೆಗೆ ನಮ್ಮ ಅನೇಕ ಕಲಾವಿದರಲ್ಲಿ ಇದ್ದ ಕಾಲ ಅವ್ರ ನಾಟಕಗಳು. ಒಂದು ನಾಟಕವನ್ನು ಅವಾಗ ನಮ್ಮ ಹತ್ರ ದೊಡ್ಡ ಹಾಲ್ ಇರಲಿಲ್ಲ, ಒಂದು ಹಾಲಿನಲ್ಲಿ ಕೇವಲ 100-150 ಜನ ಕೂತ್ಕೋಬಹುದಾಗಿತ್ತು. ಆದ್ರೆ ನಾವಾಗ ನಾಟಕಕ್ಕೆ ಬರುವವರು ತುಂಬಾ ಇರ್ತಿದ್ರು ಅಂತ ಒಂದೇ ನಾಟಕ 2-3 ದಿವಸ ನಡೆಸ್ತಾ ಇದ್ರು. ಆ ಒಂದು ದಿವಸ ಅವರೇ ಹೇಳಿದ್ದಾರೆ. ನಾನು ಮುಂಚೆ ನಾನು ಕೇವಲ ಒಬ್ಬ ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ ನಾಟಕಕ್ಕೆ ಸೇರ್ಕೊಂಡು ನಂದು ಅವ್ರ ನಾಟಕಗಳಿಗೆ ನೇಪಥ್ಯವನ್ನ ಒದಗಿಸೋದ್ರೆ ಅವರು ಮೊದಲು ಶುರು ಮಾಡಿದ್ದು. ನಮ್ಮ ಇದಕ್ಕೆ ವಿ ಕೆ ಮೂರ್ತಿಯವರು ಯಾವುದೋ ಕಾರಣದಿಂದ 2 ವರ್ಷ ನಾಟಕಗಳನ್ನು ಕನ್ನಡ ಕಲಾಕೇಂದ್ರಕ್ಕೆ ಕೊಡೋಕ್ಕಾಗಲಿಲ್ಲ. ಆ ಸಮಯದಲ್ಲಿ ಅವಕಾಶವನ್ನು ಮೈಸೂರು ಅಸೋಸಿಯೇಷನ್ ತಂಡ ತಪ್ಪಿಸ್ಕೋಬಾರ್ದು ಅಂತ ಮಂಜುನಾಥನ್ನ ನಾವು ನೀವು ಒಂದು ನಾಟಕ ಮಾಡಿಸಿಬಿಟ್ಟು, ಅವರು ಟಿ ಪಿ ಕೈಲಾಸಮ್ಮನವರು ನಮ್ಮ ಕಂಪನಿ ಮೊದಲನೇ ನಾಟಕ ಅವರು ನಮ್ಮಲ್ಲಿ ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಹಾಡು ಗಿಡ ಎಲ್ಲ ಇತ್ತು, ಅವರೇ ಪಾತ್ರನೇ ವಹಿಸಿದ್ರು. ಅದರಲ್ಲಿ ರಾಣಿ ಪಾತ್ರ ವಹಿಸಿದ್ರು, ಅದರಲ್ಲಿ ಡಾನ್ಸ್ ಗೀನ್ಸ್ ಎಲ್ಲ, ಡಾನ್ಸ್ ಹಾಡು ಎಲ್ಲ ಇತ್ತು, ಆ ನಾಟಕವನ್ನು ಮಾಡಿಸಿದ್ರು. ಆದ್ರಿಂದ ಬೇರೆ ನಮ್ಮ ತಂಡದ ಸದಸ್ಯರಿಗೆಲ್ಲ ಇವ್ರ ಮೇಲೆ ತುಂಬ ಒಂದು ಅನುಮಾನ ಇದು ಶುರುವಾಯಿತು. ಆಮೇಲೆ ಸತತವಾಗಿ ನಾಟಕಗಳನ್ನು ಮಾಡಿಸೋಕೆ ಶುರು ಮಾಡಿದ್ರು. ಅವರಿಗೆ ಈ ಮರಾಠಿ ನಾಟಕಗಳಲ್ಲಿ ತುಂಬ ಮಾತಿರ್ತಾ ಇತ್ತಲ್ಲ, ಅವರಿಗೆ ಈ ತುಂಬ ಮಾತಿರೋ ನಾಟಕಗಳು ಹಿಡಿಸಿದ್ರು. ಅದರಿಂದ ನಾಟಕದಲ್ಲಿ ಆಕ್ಷನ್ ಇರಬೇಕು, ಅದು ಅಂದ್ರೆ ವೈಶಿಷ್ಟ್ಯ ಕ್ರಿಯೆ ಇರಬೇಕು ಅಂತ. ಆ ಕ್ರಿಯೆಗೆ ಈ ಬ್ಯಾಕ್ ಸ್ಟೇಜ್ ಸೆಟ್ಗಳನ್ನು ಹಾಕ್ತಾ ಇದ್ರು, ಅವ್ರಿಗೆ ನಡೆ ತರ್ತಾ ಇತ್ತು ಅಂತ ಅವ್ರ ಸೆಟ್ಗಳನ್ನು ಕಿತ್ತು ಹಾಕಿದ್ದು ಕಾರಣ ಅದು. ಏನಂದ್ರೆ ಈಗ ಇಲ್ಲಿ ನಡೀತಾ ಇರೋ ಒಂದು ಕ್ರಿಯೆ ಇದ್ದಿದ್ದ ಹಾಗೆ ಇನ್ನೊಂದು ಕ್ರಿಯೆಯನ್ನು ತೋರಿಸ್ಬೇಕು ಅಂದ್ರೆ ಇಲ್ಲಿ ರೇಟ್ ಆಫ್ ಆಗ್ಬಿಟ್ಟು ಅಲ್ಲ ಅಲ್ಲೇ ಕ್ರಿಯೆ ಶುರು ಆಗುತ್ತೆ. ನಾಟಕ ಎಲ್ಲರೂ ನಿಲ್ಲೋದೇ ಇಲ್ಲ, ಹಾಗೆ ಆ ಒಂದು ಪದ್ಧತಿಯನ್ನು ಶುರು ಮಾಡಿದ್ರು. ನಿಜವಾಗ್ಲೂ ಇವರು
ತ್ರಿವೇಣಿಯವರ ಬಿಸಿಲು ಕುದುರೆ ಆ ನಾಟಕ ಮಾಡಿಸಿದಾಗ ಇದನ್ನು ಮಾಡಿಸಿದಾಗ ಈ ಫಾರ್ ದಿ ಫಸ್ಟ್ ಟೈಮ್ ಅವರು ಮೊದಲನೇ ಸತಿ ಆ ನಾಟಕವನ್ನು ಬೆಳಕು ಉಪಯೋಗಿಸ್ತಾ ಇದ್ರೇನೆ ಒಳ್ಳೆ ಸಿನಿಮಾ ಇದ್ದಾಗಿತ್ತು ಅನ್ನೋ ಒಂದು ಕಾಮೆಂಟು ಆವಾಗ ಬಂದಿದ್ದು ನಿಜ. ಅದಾದ್ಮೇಲೆ ಇದನ್ನು ಮಾಡಿದ್ರು ಏನ್ ಹೇಳಿ, ಅವರದ್ದು ಬೆಕ್ಕಿನ ಕಣ್ಣು ನಾಟಕ ಮಾಡಿದಾಗ ಅವರು ಸೃಷ್ಟಿಸಿದ ರೀತಿಯ ಆಸ್ಪತ್ರೆನ ಇದನ್ನು ಸೃಷ್ಟಿಸಿದ ರೀತಿ ಮುಂಬೈನವ್ರಿಗೆ ಬಹಳ ಹಿಡಿಸ್ತು. ಆ ನಾಟಕ ಸುಮಾರು ಐದಾರು ಕಡೆ ಸಂಘಗಳು ಅವಾಗೆಲ್ಲ ದುಡ್ಡು ಎತ್ತೋದಕ್ಕೆ ಈ ನಾಟಕಗಳನ್ನು ಮಾಡಿಸಿದ್ರು. ಮೊದಲನೇ ಮಹಾಸಭಾ ನಾವು ಮಾಡಿದ್ರೆ ಆ ನಾಟಕ ಅದರಲ್ಲಿ ನಮಗೆ ಬಹಳವಾದ ಅಂಶ ವಿಶೇಷವಾಗಿ ನೋಡಬೇಕು ಅಂತ ನಾಟಕ. ಹೌದು, ಅದು ನಮಗೆ ರಂಗೋಲಿ ನ್ಯಾಯ ಅನಿಸಿದ್ರಲ್ಲ, ರಂಗೋಲಿ ನ್ಯಾಯ ಅದನ್ನು ನೀವು ನೋಡಿದ್ರೆ ಅದು ಕನ್ನಡದ ನಾಟಕವೇ ಅನಿಸುತ್ತೆ ನಿಮ್ಗೆ. ಅದು ಅಡಾಪ್ಟೇಷನ್ ಅಂತ ಮುಂಚೆ ನಿಮ್ಗೆ ಗೊತ್ತಿದ್ದೇ ಇದ್ರೆ ಆಗತ್ತೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ. ಕೇವಲ ಒಂದು ನಮ್ಮದೇ ನಾಡಿನಲ್ಲಿ ಒಂದು ರಾಜ ಮನೆತನದ ನಾಟಕ ಅನ್ನೋ ಹಾಗೆ ಅಲ್ಲಿ ನಡೆದ ಕ್ರಾಂತಿಯ ಬಗ್ಗೆ ನಾಟಕ ಮಾಡಿದಾಗ ಮಾಡಿಸಿದ್ದಾರೆ. ಆ ನಾಟಕದಲ್ಲಿ ಅವರ ಸಂಗೀತ ಆ ಇದು ಬಹಳ ಚೆನ್ನಾಗಿ ಮೂಡಿಬಂತು. ಅಷ್ಟು ಜನ ಕಲಾವಿದರು ಸೇರಿ ಮಾಡಿದ್ದಾರೆ ಸಂಘಟನಾ ಚಾತುರ್ಯ ಆ ನಾಟಕದಲ್ಲಿ ಎದುರು 75 ಕಲಾವಿದರು ಉಪಯೋಗಿಸೋದು ಸಾಮಾನ್ಯವಾಗಿ ಅದನ್ನು ಮಾಡಿದರು. ಅದಾದ್ಮೇಲೆ ಅದೇ ಹೇಳಿದಾರ ನಾದೇವರನ್ನು ಮಾಡಬೇಕು ನಾಟಕ ಅವ್ರಿಗೆ ಅದರಲ್ಲಿರೋ ಆ ಸಿದ್ಧಾಂತ ಮಗು ಒಂದು ಮಗು ತಂದೆಯಿಂದ ಹುಡುಕೊಂಡು ಹೋಗೋ ಕಥೆ ಆ ದೇವರನ್ನು ನೋಡಿದಾಗ ಆ ಮಗು ಆಗೋ ಮಾತು ಇವರಿಗೆ ಬಹಳ ಇಷ್ಟವಾಯಿತು. ಇದೊಂದು ಜಾನಪದದ ಕಥೆ, ಯಾವುದೋ ಒಂದು ಸಂಗ್ರಹದಲ್ಲಿ ಈ ಕಥೆಯಿಂದ ಅವರು ಚಿಕ್ಕದಾಗಿ ಓದಿದ್ರು, ಅದು ಅವ್ರ ಮನಸ್ಸಲ್ಲಿ ಕೂತಿತ್ತು. ಅದನ್ನು ಇವರು ಡೆವಲಪ್ ಮಾಡಿ ಒಂದು ನಾಟಕವನ್ನಾಗಿ ಬರೆದ್ರು. ಅದರಲ್ಲಿ ಅದು ಕಡೆಯಲ್ಲಿ ಹೇಳುತ್ತೆ, ಇದು ದೇವರು ಅವನು ಕೇಳುತ್ತೆ ನಿಮಗೆ ಏನು ಬೇಕು ಕೇಳಿಕೊಡ್ತೀನಿ ಅಂತ. ಆ ಮಗು ಏನನ್ನು ಕೇಳೋದು, ನೀವು ನೋಡಿದ್ಮಲ್ಲ ತುಂಬ ಸಂತೋಷ ಆಯ್ತು ನನಗೆ, ಇನ್ನೇನು ಬೇಡ ಅನ್ನಂತೆ. ಆಮೇಲೆ ಅವರ ಅಮ್ಮ ಕೇಳಿದ್ರೆ ಹೇಗಿತ್ತು ಅಂತ, ನೀವು ದೇವ್ರತ್ ಹೋಗಿದ್ದು ಹೇಗಿತ್ತು ಅಂದ್ರೆ ನಮ್ಮ ಅಮ್ಮನ ಹತ್ರ ಅಮ್ಮನ ತಕ್ಕೊಂಡು ಮಲಕೊಂಡಾಗ ಹೇಗಿತ್ತೋ ಹಾಗೆ ಅನ್ನಿಸ್ತಿತ್ತು ದೇವರು ನೋಡಿದಾಗ ನನ್ನ ಆನಂದ. ಈ ಮಾತುಗಳು ಅವ್ರ ಅವ್ರ ಮಾತುಗಳಿದೆಯಲ್ಲ, ಇದು ಅವರ ಅನುಭವದ ಇದು. ಈ ಥರದ ನಾಟಕಗಳು ನಮಗೆ ತುಂಬ ಇಷ್ಟವಾಗ್ತಾ ಇತ್ತು. ಬೆಕ್ಕಿನ ಕಣ್ಣು ಅದೇ ಕಾರಣಕ್ಕೆ ಇಷ್ಟ. ಆ ಒಂದು ಮಾನಸಿಕ ಒತ್ತಡ ಹುಡುಗಿ ಮೇಲೆ ಬರೋದಿದೆಯಲ್ಲ ಅದನ್ನ ಒಟ್ಟಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಮುಂಬೈ ಕನ್ನಡ ರಂಗಭೂಮಿಗೆ ಒಂದು ಹೊಸ ಆಯಾಮವನ್ನು ಹೇಳಬೇಕು ಅಂದ್ರೆ ಇನ್ನು ಕನ್ನಡ ಕಲಾಕೇಂದ್ರದಲ್ಲಿ ಮಂಜುನಾಥರ ನಾಟಕ ಅಂತಂದ್ರೆ ಎಲ್ಲರಿಗೂ ಮುಂಚೆ ಟಿಕೆಟ್ ಮಾರಾಟ ಆಗುತ್ತೆ. ಆವಾಗ ತುಂಬಾ ಕಾಂಪಿಟೇಷನ್ ಇರ್ತಾ ಇತ್ತು, ನಿಮ್ಗೆ ಎಲ್ಲರೂ ಒಳ್ಳೆ ನಾಟಕಗಳು ಮಾಡ್ತಾ ಇದ್ರು. ಆ ಬಗ್ಗೆ ನಾನು ಹೇಳಿದೆ ಆ ಒಂದು ಕಾಂಪಿಟೇಷನ್ ಸ್ಪಿರಿಟ್ ನಾಟಕ ಒಳ್ಳೆ ನಾಟಕಗಳನ್ನು ಆರಿಸೋದ್ರಲ್ಲಿ ನಡೆಸೋದ್ರಲ್ಲಿ ಎಲ್ಲ ತರ ಅಂದ್ರೆ ಅದು ಅವ್ರು ಹೇಳಿದ್ದಾರೆ ಕೆ ಜೆ ರಾಯರು ನಮ್ಮ ಮುಖ್ಯಮಂತ್ರಿ ಆಮೇಲೆ ನಮ್ಮ ಇವನು ಕಳಗೇರಿಯವರು ಶ್ರೀಪತಿ ಬೋಮಾಯಿದ್ರು ಆಮೇಲೆ ಆರ್ ಡಿ ಕಾಮತ್ ರಂಗಭೂಮಿ ಮಾತ್ರ ಇತ್ತೀಚೆಗೆ ಒಂದು ವೃತ್ತಿಪರ ದೊಡ್ಡ ಒಂದು ಕಾಲೇಜನ್ನ ಸ್ಥಾಪನೆ ಮಾಡಿದ್ರಲ್ಲಿ ನೀವು ಮತ್ತೆ ಮಂಜುನಾಥ್ ಅವರು ಒಟ್ಟಿಗೆ ಕೈಜೋಡಿಸಿ ಕೆಲಸ ಮಾಡಿದ್ರು. ಅಲ್ಲಿ ಮಂಜುನಾಥ್ ಅವರ ಕೊಡುಗೆ ಏನು ಅಂತ ಅಲ್ಲಿ ನಮಗೇನಾಗಿತ್ತು ಅಷ್ಟೊತ್ತಿಗೆ ನಮ್ಮ ನ್ಯಾಷನಲ್ ಕನ್ನಡ ಎಜುಕೇಶನ್ ಸೊಸೈಟಿಯಲ್ಲಿ ಒಂದು ಕಾಲದಲ್ಲಿ ಬರೀ ಕನ್ನಡ ಮೀಡಿಯಂ ಅನ್ನು 3,000 ಹುಡುಗರು ಓದ್ತಾ ಇದ್ರು. ಅದು ಕಾಲಾಂತರದಲ್ಲಿ ನಿಧಾನಕ್ಕೆ ಕೇವಲ 150 ಜನಕ್ಕೆ ಉಳಿದಾಗ ಬೇಕಾದಷ್ಟು ಕೊಠಡಿಗಳು ಅಗಲಿಯಾಗಿ ಉಳಿದಿತ್ತು. ಆ ಕಾಲದಲ್ಲಿ ನಾವು ಡಾಕ್ಟರ್ ಮಂಜುನಾಥರು ಅಲ್ಲಿ ಟ್ರಸ್ಟ್ಗಳಾಗಿ ಹೋದ್ವಿ. ಮೊದಲು ಅಲ್ಲಿ ಇದ್ದ ಶಾಲೆಯನ್ನು ಬಲಪಡಿಸಿ ಅಲ್ಲಿ ವಿದ್ಯಾಭ್ಯಾಸದ ಮಟ್ಟ ಹೆಚ್ಚಾಗಬೇಕು ಅಂತ ಮಾಡೋದಕ್ಕೆ ಅಂದರೆ ಅವಾಗ ನಾವು ಹೋದಾಗ ಅಲ್ಲಿಯ ರಿಸಲ್ಟ್ SSCಯಲ್ಲಿ 35% 45% ಇದ್ದಿದ್ದನ್ನ ಸುಮಾರು 5-6 ವರ್ಷ ಕಷ್ಟಪಟ್ಟು 100 ಜನ ಒಬ್ಬರು ಅಂದರೆ ನಮ್ಮ ಮನಸ್ಸಲ್ಲಿ ಅನ್ನೋದು ಬರೋ ಹುಡುಗರು ಬಡವರು ಅವನು ಫೇಲ್ ಆಗಿಬಿಟ್ಟು ರಿಸೆಕ್ಷನ್ ಬಿಟ್ಟುಬಿಡ್ತಾನೆ ಅದನ್ನು ಆಗಬಾರ್ದು. ಏನಾದರೂ ಅವರು ಪ್ರತಿಯೊಂದು ಹುಡುಗರು ಪಾಸ್ ಆಗಬೇಕು ಅಂತ ಮಾಡಿ ಅದನ್ನು 5-6 ವರ್ಷದಲ್ಲಿ ಸಾಧಿಸಿದ ಮೇಲೆ ಮುಂದೇನು ಮಾಡ್ಬೋದು ಅನ್ನೋ ಪ್ರಶ್ನೆ ಬಂತು. ಆವಾಗ ಚೆನ್ನಾಗಿ ನಡೆಯದೇ ಇದ್ದ ನಮ್ದು 11ನೇ ತರಗತಿಯನ್ನು ಮುಚ್ಚಿಬಿಟ್ಟಿದ್ವಿ ನಾವು. ಈ ಥರ ನಡೆಸೋದ್ರಲ್ಲಿ ಯಾವ 10% 15% ಪಾಸ್ ಆಗ್ಬೋದು ಅಂದರೆ ಅದು ಯಾವ ಒಂದು ಇದು ಆಗಿರಲಿಲ್ಲ. ಅದಕ್ಕೆ ಕಾರಣಗಳಿತ್ತು, ಮೇಲ್ಚುಗಳು ಸರಿಯಾಗಿ ಮಾಡ್ತಿರಲಿಲ್ಲ ಅನ್ನೋದು. ಅದನ್ನು ಮುಚ್ಚಿಬಿಟ್ಟಿದ್ವಿ ಮೊದಲು, ಅದನ್ನು ಶುರು ಮಾಡಿದ್ವಿ. ಅದರಲ್ಲೂ ನಮಗೆ ಒಳ್ಳೆಯ ಅದಾದಮೇಲೆ ಉಳಿದಿದ್ದು ಮುಂದೆ ಏನು ಮಾಡಬೇಕು ಅಂದರೆ ಫ್ಯೂಚರಿಸ್ಟಿಕ್ ಆಗಿ ನಾವೇನು ಮಾಡ್ಬೋದು. ನಮ್ಮ ಹತ್ರ ಇರೋ ಸ್ವತ್ತೆ ಜಾಗ, ಆ ಜಾಗವನ್ನು ಬಿಟ್ಟು ನಮಗೆ ಹೆಚ್ಚು ದುಡ್ಡು ಕೂಡ ಇಲ್ಲ, ಸ್ವತ್ತನ್ನು ಉಪಯೋಗಿಸ್ಕೊಂಡು ನಾವು ಏನೇನು ಮಾಡಬಹುದು ಅಂತ
ಸುಮಾರು ಈ ಊರಿನ ಎಲ್ಲ ವಿದ್ಯಾವಂತರುಗಳನ್ನೆಲ್ಲ ಕರೆಸಿ ಸುಮಾರು ಏನು ಅಂದರೆ 10-12 ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಮಾಡಿದರು. ಎಲ್ಲ ದೊಡ್ಡ ದೊಡ್ಡ ವಿದ್ಯಾವಂತರು, ಪ್ರಿನ್ಸಿಪಾಲ್ಗಳು, ಬಿಜೆಪಿ ಪ್ರಿನ್ಸಿಪಾಲ್ ಎಲ್ಲ ಬಂದು ಕೂತ್ಕೊಂಡು ಕಡೆಗೆ ಒಂದು ತೀರ್ಮಾನ ಬಂದರು. ಅವತ್ತಿನ ಕಾಲದಲ್ಲಿ ಮ್ಯಾನೇಜ್ಮೆಂಟ್ ಎಜುಕೇಷನ್ಗೆ ಇನ್ನೂ ಜನರು ದುಡ್ಡು ಕೊಟ್ಟು ಅಂದರೆ ಬರೀ ಫೀಸ್ ಅಲ್ಲ ಮನುಷ್ಯ ಕೊಟ್ಟು ಸರಿಪಡ್ತಾ ಇದ್ದಂಥ ಒಂದು ಕಾಲ, ಅದನ್ನು ಶುರು ಮಾಡೋಣ ಅಂತ ಬಂತು. ಸ್ವಲ್ಪ ತೊಂದರೆ ಆಯಿತು ನಮಗೆ ಸಿಗೋದಕ್ಕೆ, ಆಮೇಲೆ 2 ವರ್ಷ ಆದ್ಮೇಲೆ 2 ವರ್ಷ ನಮಗೆ ಸಿಕ್ತು. ಇವಾಗ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಇಡೀ ಅದನ್ನು ಬದಲಾಯಿಸಿದ್ರು, ಕಟ್ಟಡವನ್ನು ಬದಲಾಯಿಸಿದ್ರು. ಅವಾಗ ದುಡ್ಡು ಇರಲಿಲ್ಲ, ಆ ದುಡ್ಡು ಹೇಗೆ ಬಂತು ನಮ್ಮ ಮೇಲಿನ ಒಂದು ಕಾನ್ಫಿಡೆನ್ಸ್ ಅದಕ್ಕೆ ಏನು ಹೇಳ್ತಾರೆ ನಂಬಿಕೆಯ ಮೇಲೆ ಎಲ್ಲರೂ ಬಂದು ಹಣವನ್ನು ತಂದು ಅದು ನಮಗೆ ಬಹಳ ಸಂತೋಷ. ಅಭಿಮಾನ ಕೊಡಬೇಕು, ಮುಂಬೈಯಲ್ಲಿ ಅತ್ಯಂತ ಮಹತ್ವದ ಸಾಧನೆ ಮಾಡಿದ ಇಬ್ಬರು ಸಾಧಕರ ಜೊತೆಗೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ.